ಸರ್, ಈ ಸಿನಿಮಾದಲ್ಲಿ ಮೂರು ಜನ ಹೀರೋಯಿನ್ಸ್, ನೀವು ಇದಕ್ಕೆ ಮುಂಚೆ ಪ್ರತಿ ಸಿನಿಮಾಗಳಲ್ಲೂ ಮೇ ಬಿ ಜಾಸ್ತಿ ಸಿನಿಮಾಗಳಲ್ಲಿ ಎರಡು ಹೀರೋಯಿನ್, ಮೂರು ನಾಲ್ಕು ಹೀರೋಯಿನ್ಸ್, ಯಾಕೆ ಅದು ಯಾಕೆ ಸರ್? ಯಾಕೆ ಚಕ್ರವರ್ತಿ ಈಗ ಸರ್ ನಿಮ್ಮ ಹಾಡಂದ್ರೆ ಇಷ್ಟ, ನಿಮ್ಮ ಅಳು ಅಂದ್ರೆ ಇಷ್ಟ, ನಗು ಅಂದ್ರೆ ಇಷ್ಟ, ನೀವು ಹೀರೋಯಿನ್ನೇ ಕಾಪಾಡಿದ್ರೆ ಇಷ್ಟ ಜನಗಳಿಗೆ ಅಂತ ನೀವು ಹೇಳಿದ್ರಿ. ಈಗ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಹೇಳಿ ಯಾಕೆ ಅದು? ಅಲ್ಲ ಸರ್, ನಮಗೆ ಅದು ಕುತೂಹಲ ಇದೆ, ನೀವು ನಮ್ಮನ್ನೇ ಪ್ರಶ್ನೆ ಮಾಡಿ. ಕರೆಕ್ಟ್ ಅಲ್ವಾ? ಯಾಕೆ ಅದೇ ಥರ ಮೂರು ಜನ ಹೀರೋಯಿನ್ಸ್? ಈಗ ಮಹೇಶ್ ಮೊನ್ನೆ ಹೇಳಿದ್ರು ಸರ್, 12 ಜನ ಹೀರೋಯಿನ್ಸ್ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ ಸರ್ ಅಂತ. 12 ಜನ ಅಂತ ಹೇಳಿದೆ. ಇಲ್ಲಿ ಇನ್ನೊಂದು ಸ್ಕ್ರಿಪ್ಟ್ ಇದೆ ಸರ್, 100 ಜನ ಅಂದರೆ ಅಲ್ಲಿ ನಾನೆಲ್ಲಿ ಕಾಣ್ತೀನಪ್ಪ ಅಂದ. ಇಲ್ಲ ಸರ್, ನಿಮ್ಮ ಸುತ್ತನೇ ಸುತ್ತುತ್ತೆ ಅಂದ. ಸರಿ ಸರಿ ಓಕೆ, ನಾವು 100 ಜನ ಯಾರು ಮಾಡಿದ ತಗೋ ನಾವು ಮಾಡೋಣ. ಸೊ ಈಗ ನೀವು ಹೇಳಬೇಕು, ಈ ಐಡಿಯಾ ಹೇಗೆ, ಅದು ಯಾಕೆ ತರ್ತಾರೆ ಈ ಥರ? ಯಾಕೆ ಸರ್ ಅದು ಗಣೇಶ್ ಅವರು ಅಷ್ಟು ರೊಮ್ಯಾಂಟಿಕ್ಕು, ಇಷ್ಟು ಜನ ಹುಡುಗಿರಿದ್ರು, ಸೊ ನಿಭಾಯಿಸ್ತಾರೆ, ಕಿಲಾಡಿ ಮೇಂಟೈನ್ ಮಾಡ್ತಾರೆ ಅಂತ ಆನ್ ಸ್ಕ್ರೀನು. ಅದೇ ಆನ್ ಸ್ಕ್ರೀನ್ ಐ ಡೋಂಟ್ ನೋ, ಐ ಥಿಂಕ್ ನಾನು ಹೇಳ್ದಲ್ಲ ಫ್ರೀಕ್ವೆನ್ಸಿ ಅಂತ ಚಕ್ರವರ್ತಿ, ಸ್ಕ್ರಿಪ್ಟಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಬರುತ್ತೆ ಅನ್ಸುತ್ತೆ. ಸೊ ಈ ಥರ ಡ್ರಾಮಾ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ, ಇಲ್ಲಿ ನಾವು ಸಾಂಗ್ ಹಾಕ್ಬೋದು, ಈ ಹುಡುಗಿ ಜೊತೆ ತೊಂದರೆ ಆದರೆ ಹೀರೋ ಬಂದು ಕಾಪಾಡಿದ್ರೆ ಆ್ಯಕ್ಷನ್ ಪ್ಲೇಸ್ ಮಾಡ್ಬೋದು, ಇಲ್ಲಿ ಫನ್ ಪ್ಲೇಸ್ ಮಾಡ್ಬೋದು, ಮೂವರ್ನೂ ಸೇರಿಸಿ ಎಮೋಷನ್ ನಾನು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಪ್ಲೇಸ್ ಮಾಡ್ಬೋದು, ಒಂದು ಮಾಡೋದು. ಸೊ ಮೋಸ್ಟ್ಲಿ ಅದಿರುತ್ತೆ ಅವ್ರ ತಲೆಯಲ್ಲಿ. ಈಗ ಪ್ರೀವಿಯಸ್ ಸಿನಿಮಾ ಮುಗುಳ್ನಾಗೆ ತಗೊಂಡ್ರೆ ಆ ಎಂಡಿಂಗ್ನ ಯಾರು ಊಹೆ ಮಾಡಿರಲಿಲ್ಲ, ನನಗೆ ಶಾಕ್. ಓ, ಅಮೂಲ್ಯ ಅವ್ರು ಬಂದ್ಬಿಟ್ರ, ಆ ಥರ ಏನಾದ್ರು ಇಲ್ಲಿ ಶಾಕಿಂಗ್ ಇರುತ್ತಾ ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಇಲ್ಲ, ಆ ಥರ ಏನಿಲ್ಲ. ತಿರ್ಗಾ ಅದು ಮಾಡಿದ ಅದೇ ಥರ ಅಂತಾರಲ್ಲ, ಆ ಥರ ಏನಿರಲ್ಲ. ಆದರೆ ಆ ಥರ ಶಾಕಿಂಗ್ ಎಕ್ಸ್ಪೆಕ್ಟ್ ಮಾಡಿ ನಿಮಗೆ ಕ್ಲೈಮ್ಯಾಕ್ಸ್ ತುಂಬ ಶಾಕಿಂಗ್ ಇರುತ್ತೆ. ಹಂಡ್ರೆಡ್ 100% ನಿಮಗೆ ಕ್ಲೈಮ್ಯಾಕ್ಸ್ ಆದ ಒಂದು 12-15 ನಿಮಿಷ ಏನಾಗ್ತಿದೆ ಅನಿಸ್ತಾರೆ, ಏ ಇದ ಓ ಹೀಗಾಯ್ತು, ಓ ಇದ ಕತೆ, ಹಿಂಗೆ ಬರುತ್ತೆ ಕ್ಲೈಮ್ಯಾಕ್ಸ್. ಓಕೆ, ಇಂಟ್ರೋಲ್ ಬ್ಲಾಕು ಹಂಗೆ ಇದೆ ಅಂತ ಹೇಳಿ, ತುಂಬ ಶಾಕಿಂಗ್ ಆಗಿರುತ್ತೆ. ಹೌದು, ಇಂಟ್ರೋಲ್ ಬ್ಲಾಕು ಥ್ರಿಲ್ಲಿಂಗ್ ಆಗಿರುತ್ತೆ, ಕ್ಲೈಮ್ಯಾಕ್ಸು ಭಾಳ. ಇನ್ ಬಿಟ್ವೀನ್ ಫನ್ನು, ಎಮೋಷನ್ನು, ಫ್ಯಾಮಿಲಿ ಡ್ರಾಮಾ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ. ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಅಂತ ಹೇಳ್ತೀವಲ್ಲ. ಸೊ ಇದೇ ಜಾನರ್ ಅದೇ ಎಂಟರ್ಟೈನಿಂಗ್ ಸಿನಿಮಾ, ಕಂಪ್ಲೀಟ್ ಕಮರ್ಷಿಯಲ್, ಆ್ಯಕ್ಷನ್ ಬೇಕಾ ಆ್ಯಕ್ಷನ್ ಇದೆ, ನಗು ಬೇಕಾ ನಗು ಇದೆ, ನಿಮಗೆ ಎಮೋಷನ್ ಬೇಕಾ ಎಮೋಷನ್ ಇದೆ, ಲವ್ ಎಲ್ಲ ಇದೆ. ಏನಾದರೂ ಮೆಸೇಜ್ ತಿಳ್ಕೊತೀವಿ ಸಿನಿಮಾಲಿ? ಏನು ತಿಳ್ಕೊಂಡು ಈ ಸಿನಿಮಾಲಿ ಒಂದೊಂದ್ಸತೆ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಒಳ್ಳೊಳಗೇನೆ ಒಡಕಿದ್ರು ಕೂಡ, ಏನೇ ಇದ್ರು ಕೂಡ ಫ್ಯಾಮಿಲಿ ಪರವಾಗಿ ನಿಂತ್ಕೋಬೇಕು, ಆ್ಯಂಡ್ ಆ ಫ್ಯಾಮಿಲಿ ನಿಮ್ಮ ಪರವಾಗಿ ನಿಂತ್ಕೊಳ್ಳುತ್ತೆ ಅಂತ.